इंद्रियाणां हि चरतां यन्मनो नु विधीयते तदस्य हरति प्रज्ञां वायुर्नावमिमांबसि। हरि ओम। नावेल्लरू इवत्तु प्रेम हडगले अवर मनेयल्लि सत्संगवन्नु माडिद्देवे। ಈ ಸತ್ಸಂಗದ ನಿಮಿತ್ತ ಅಂತ ಹೇಳಿದ್ರೆ 108 ಸಲ ನಾವು ಭಗವದ್ಗೀತೆಯನ್ನು ಪಾರಾಯಣ ಮಾಡಿದ್ದೇವೆ. ಅದರ ಮುಖಾಂತರವಾಗಿ ಕೆಲವು ಶ್ಲೋಕಗಳ ಅರ್ಥ ವಿವರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಅರ್ಥ ಇವತ್ತಿನ ದಿನ ಭಗವದ್ಗೀತೆಯ 2ನೇ ಅಧ್ಯಾಯದ 67ನೇ ಶ್ಲೋಕ. ಇದರಲ್ಲಿ ಭಗವಂತ ಹೇಳ್ತಾನೆ, ಇಂದ್ರಿಯಾಣಾಂ ಹಿ ಚರತಾಂ. ಇವು ಇಂದ್ರಿಯಗಳು ಯಾವಾಗಲೂ ಚರತಾಂ ತಿನ್ಕೊಂತ ಇರ್ತಾವ್ರಿ. ಕಣ್ಣ ರೂಪವನ್ನು ತಿಂತೈತಿ, ಶಬ್ದ ಕಿವಿ ಶಬ್ದವನ್ನು ಚರತಾಮ್ ಅಂದರೆ ನಡೆಯೋದೂ ಆಗ್ತೈತಿ ರೀ, ಮತ್ತು ತಿನ್ನೋದು ಆಗ್ತೈತಿ. ಎನ್ ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ ನಾಮ ಮೀಮಾಂಬಸಿ ಅಂತ ಹೇಳಿದರೆ, ಇಂದ್ರಿಯಗಳಿಗೆ ವಶವಾಗಿರುವಂತಹ ಈ ಮನಸ್ಸು ನೀರಿನಲ್ಲಿರುವಂತಹ ಬೋಟ್ರಿ ನಾವೆಯನ್ನು ಸುಳಿಗಾಳಿ ಎಳೆದೆಯುವಂತೆ, ತೂಫಾನ್ ಬರ್ತೈತಲ್ರಿ ಅದು ಹೇಗೆ ಎಳೆದುಕೊಂಡು ಹೋಗುತ್ತದೆಯೋ ಹಾಗೆ ಪುರುಷನ ಬುದ್ಧಿಯನ್ನು ಕೂಡ ಅದು ಎಳೆದುಕೊಂಡು ಹೋಗುತ್ತದೆ. ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಬುದ್ಧಿ ರೀ. ಆದರೂ ಸಹಿತ ಆ ಮನಸ್ಸಿಷ್ಟು ವಿಚಿತ್ರ ಇರ್ತದಂತ ಹೇಳಿದರೆ ಅದು ಯಾವಾಗೂ ಒಂದು ಕ್ಷಣ ನಿಲ್ಲೋದಿಲ್ಲ, ನಮಗೆ ಸುಮ್ಮನೆ ಕೂಡ ಕೊಡೋದಿಲ್ಲ. ಯಾವಾಗ ಎಲ್ಲಿ ಬೇಕಲ್ಲಿ ಹಂಗೆ ಅಡ್ಡಾಡ್ಸ್ತೈತೆ, ನಾಯಿ ಅಡ್ಡಾಡ್ಸಂಗೆ ಅಡ್ಡಾಡ್ಸ್ಕೊಂತ ಹೋಗ್ತೈತೆ. ಚರತಾಮ್ ಅದು ಬಿಟ್ಕೊಳ್ಳಿ, ಇದು ಬಿಟ್ಕೊಡ ಅದು ಅಂತ ಹೇಳಿದರೆ, ನಾವೆಲ್ಲ ಲಗ್ನಕ್ಕೆ ಹೋಗಿರ್ತೇವೆ ನೋಡ್ರಿ, ಲಘು ಅದು ಎಲ್ಲಾನು ರೀ ಮನಸ್ಸಿದ್ರೆ ಲಗ್ನ ಕೇಳ್ತೀವ್ರಿ ನಾವು. ಲಗ್ನ ಯಾವ್ದಾರ ಫಂಕ್ಷನ್ ಹತ್ತಿದ್ರು ನಡಿ ಅಂತೈತಿ, ಬ್ಯಾಡಾಗಿತ್ತು ಅಂತ ಹೇಳಿದ್ರೆ ಎಡಂಗೇ ಇಲ್ಲ, ಎಂಥ ಸಮೀಪದವ್ರು ಇದ್ರು ಸೇಟ್ ಒಲ್ಲೆ ಅಂತೈತಿ. ಮನಸ್ಸು ಬಂತು ಇಂಥ 60 ಕೆಜಿ ಮನುಷ್ಯ ಎದ್ದ ಎಲ್ಲ ತಾನೇ ಪಟ 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 ಮನಸ್ಸಿರ್ಬೇಕು ರೀ ನಮಗೆ. ಹೋದ ಕೂಡ ಅದು ಮನಸ್ಸನ್ನ ಓಡಿಸ್ತಿರ್ತೈತಿ, ಹೋಗಿ ಸ್ಟೇಜ್ ಮೇಲೆ ಹೋಗಿ ಲಘು ಕೊಡ್ ಅಲ್ಲೆಲ್ಲ ಕೂಡ ಕೊಡ್ತೈತೇನು ರೀ, ಇಲ್ಲ ನಡಿ ಊಟ ಒಟ್ಟು ಪುರುಸತ್ತಿಲ್ಲ ನಮಗೆ. ಒಂದಾದ ಕೂಡಲೇ ಒಂದು ರೀ ಅದು ತಾಟ್ ತಗೊಳ್ಳೋ ತನಕ ಪುರುಸತ್ತಿಲ್ಲ, ತಗೊಳ್ಳೋ ತನಕ ಪುರುಸತ್ತಿಲ್ಲ, ಅದು ತಗೊಳ್ಳೋ ತನಕ ಅಷ್ಟೇ ರೀ, ಮತ್ತೆ ಮುನ್ನಡಿ ಅಂತಿದ್ರೆ ಅದು ನಮಗೆ. ಅದಕ್ಕಾಗಿ ಹೇಳ್ತಾರೆ ಇದು ಮನಸ್ಸನ್ನೋದು ಮಂಗ ಇದ್ದಂತೆ, ಅದು ಮಂಗ ಹೇಗೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ಕೊಂತ ಹೋಗ್ತೈತೆ ನೋಡ್ರಿ, ಹಾರ್ಕೊಂತ ಹೋಗಿ ಮೂಲ ಉದ್ದೇಶನ ಸಹಿತ ನಮಗೆ ಮರೆಸಿಬಿಡ್ತೈತಿ ಅಂತೇಳಿ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಮನಸ್ಸು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ, ತೂಫಾನ್ ಅಂತ ಹೇಳಿದರೆ ಅಥವಾ ಸುಂಟರ ಗಾಳಿ ಅಂತ ಹೇಳಿದರೆ, ಯಾವುದಾದರೂ ಒಂದು ನಾವೆಯು ಸುಂಟರ ಗಾಳಿಗೆ ಸಿಕ್ಕ ಹಾಕಿಕೊಂಡಿದ್ದೇ ಆದರೆ ಅದು ದಿಕ್ಕು ತಪ್ಪು ಬಿಡ್ತೈತ್ರಿ, ಹೋಗಬೇಕಾಗಿರುವಂತಹ ಸ್ಥಳಕ್ಕೆ ಅದು ಮುಟ್ಟಕ್ಕೆ ಕೊಡಂಗಿಲ್ಲ. ನಮಗೂ ಇದು ಮನಸ್ಸು ಹಿಂಗೆ ಮಾಡೈತ್ರಿ, ನಮ್ಮ ಮೋಕ್ಷ ಮಾರ್ಗಕ್ಕೆ ಹೋಗಾಕ ಕೊಡಂಗಿಲ್ಲ ರೀ, ನಡಿ ಅಲ್ಲೇ ನಡಿ ಇಲ್ಲೇ ನಡಿ ಏನು ದಿನ ಅದೇ ಅದ ಭಗವದ್ಗೀತೆ ಹೌದಿಲ್ಲ ಓದೋದು ಎದಕ್ಕೆ, ಇವತ್ತೊಂದು ದಿನ ಬಿಟ್ಬಿಡೋಣ ನಡೀತೈತ್ರಿ. ಅಂದರೆ ಒಳ್ಳೆಯ ಮಾರ್ಗಕ್ಕೆ ಹೋಗಾಕೆ ಬಹಳ ಬೇಜಾರು ಅದಕ್ಕೆ. ಹೀಗಾಗಿ ಆ ಮನಸ್ಸಿಗೆ ಕೆಟ್ಟ ಮಾರ್ಗವನ್ನು ಬಿಟ್ಟು ಒಳ್ಳೆಯ ಮಾರ್ಗಕ್ಕೆ ಹಚ್ಚಬೇಕಂದ್ರೆ ಬಹಳ ಪ್ರಯತ್ನ ಬೇಕು. ಹೀಗಾಗಿ ಅವ್ರು ಹೇಳ್ತಾರೆ, ಪೂಜಾ ಮಾಡಬೇಕು, ಭಜನ್ ಮಾಡಬೇಕು, ಜಪ ಮಾಡಬೇಕು, ಧ್ಯಾನ ಮಾಡಬೇಕು, ಆ ಮನಸ್ಸಕ್ಕೆ ಆದಷ್ಟು ಸಾಫ್ಟ್ ಮಾಡಬೇಕ್ರಿ, ಒರಟ ಮನಸ್ಸ್ರಿದ. ಆ ಮನಸ್ಸಿನಂತೆ ಮಾನವ ಆ ಮನಸ್ಸು ಹೆಂಗಿರ್ತದೆ ಆ ಮನುಷ್ಯ ಹಂಗೆ ಇರ್ತಾನ್ರಿ. ಹೀಗಾಗಿ ಆ ಮನಸ್ಸಿಗೆ ದಿನಾ ಟ್ರೈನಿಂಗ್ ಕೊಡ್ಕೊಂತ ಹೋದ್ರಿ ನಿಮಗದು ಸೀದಾ ಕರ್ಕೊಂಡು ಹೋಗ್ತೈತಿ, ಇಲ್ಲಂದ್ರೆ ಅದು ಅಡ್ಡದಾರಿ ಹಿಡಿಸೋದೇ ಹೆಚ್ಚು. ಅದಕ್ಕಾಗಿ ನಮ್ಮ ಮಹಾಭಾರತದಲ್ಲಿ ಎಲ್ಲ ವಿಷಯಗಳನ್ನು ಹೇಳಿಬಿಟ್ಟಾರ್ರಿ ಅವರು. ಆ ಪರಾಶರ ಮುನಿ ಅಂಥ ಶ್ರೇಷ್ಠವಾದ ಕಾರ್ಯವನ್ನು ಮಾಡಲಿಕ್ಕೆ ಹೋದವನು ಆ ಇಕ್ಕಿಗೆ ಯಾರೇಕಿ ಸತ್ಯವತಿಗೆ ಹಿಂದೆ ಬಿದ್ದ ಮನಸ್ಸರಿದ ಏನಾಗಂಗಿಲ್ಲ ತಗೋ, ಆ ಟೈಮಕ್ಕೆ ತಿಂದರೆ ಏನಾಗಂಗಿಲ್ಲ ತಗೋ, ಐಸ್ ಕ್ರೀಮ್ ತಿನ್ ಆಮೇಲೆ ಗುಳಿಗೆ ಅದ ತಗೋ ಅಂತಿ. ಅಂದರೆ ಮನಸ್ಸು ನಾವು ಕೈಯಾಗ ಕೊಟ್ವಿ ಆ ಮನಸ್ಸು ನಮಗೆ ಹುಚ್ಚನನ್ನಾಗಿ ಮಾಡಿಬಿಡ್ತೈತಿ. ಹೀಗಾಗಿ ಮನಸ್ಸು ಇದ್ರೆ ಮದ್ವೆ ಮಾಡ್ಬೇಕ್ರಿ, ಮನಸ್ಸಿಲ್ಲಂದ್ರೆ ಮದ್ವೆನೂ ಮಾಡಕ್ಕೆ ಹೋಗ್ಬಾರ್ದ್ರಿ. ಮನಸ್ಸಿನಿಂದ ಮಾಡ್ಕೊಂಡ್ರಿ ಅವ್ರದ್ದು ಲೈಫ್ ಏನಾದರೂ ಸಕ್ಸಸ್ ಆಗಬಹುದು, ಆದರೆ ಮನಸ್ಸಿಲ್ಲದ ಒತ್ತಾಯಕ್ಕೆ ಮಾಡಿರುವಂತಹ ಯಾವುದೇ ಕಾರ್ಯವೂ ಕೂಡ ಸಕ್ಸಸ್ನ ಆಗಂಗಿಲ್ಲ ರೀ. ಒಂದ್ಸಲ ಅವ್ರ ಮೇಲಿನ ಮನಸ್ಸು ಹೋತಪ್ಪ ಅಂತೇಳಿ ಏರಂಗೇ ಇಲ್ಲ ರೀ, ಅದು ಓಡೋಗ್ಬಿಟ್ಟಿರ್ತೈತೆ ಮನಸ್ಸು ಅವ್ರ ಕಡೆಯಿಂದ. ಅದಕ್ಕಾಗಿ ಒಬ್ಬರು ಯಾವುದೋ ಒಂದು ಪಂಚಾಂಗ ಓದ್ತಿದ್ದ ಅಂತ, ಯಾವ ಗಂಡ ಪಂಚಾಂಗ ನೋಡ್ತಿದ್ದ ಅಂತ ಅಂತ ಹೇಳಿದ್ಲಂತ, ಯಾವ ಪುಸ್ತಕ ಓದಾಕತ್ತೀರಿ ಅಂತ. ಏ ಪುಸ್ತಕ ಅಲ್ಲದ ಪಂಚಾಂಗದ ಅಂದ. ಅಯ್ಯ ಪಂಚಾಂಗ ನೋಡಕ್ ಬರ್ತೈತೇನ್ರಿ ನಿಮಗ? ಹ್ಞೂ ಬರ್ತೈತಿ ಅಂದ. ನಮ್ಮ ಮದ್ವೆ ಆಗುವಾಗ ನೋಡಿದೇನ್ರಿ ಅಂದಂತ. ಹ್ಞೂ ಮತ್ತೆ ನೋಡಿನ ಮಾಡ್ಕೊಂಡೇನಿ ಅಂದ. ಏನಿತ್ತು ರೀ ನಮ್ದು ಭವಿಷ್ಯನಾಗ ಏನಿತ್ತು?
ಈ ವರ್ಷನಾಗ ನಿಮ್ ಮದುವೆ ಆಗ್ತೈತಿ, ನಿಮ್ ಜೀವನದಲ್ಲಿ ಬಹಳ ದೊಡ್ಡ ತೂಫಾನ್ ಬರ್ತದಂತ ಹೇಳ್ತಿ. ಮನುಷ್ಯನ್ ದಿಕ್ಕ ತಪ್ಪು ಬಿಡ್ತೈತ್ರಿ. ಅದಕ್ಕೆ ಎಷ್ಟೋ ಮಂದಿ ಹೇಳ್ತಾರ್ರಿ, ಮದ್ವೆ ಮಾಡ್ಕೋಬೇಕು ಮಾಡ್ಕೋಬಾರ್ದಂತೆ ಸ್ವಾಮೀಜಿಯವ್ರು ಕೇಳಕ್ ಬಂದಿರ್ತಾರ್ರಿ ಒಬ್ರೊಬ್ರು. ಅದಕ್ಕಾಗಿ ನಿಮಗೇನು ಕೆಲಸ ಇಲ್ಲಪ್ಪ, ನಡಿತೈತಿ ಸೀದಾ ಸೀದಾ ಸಾದಾ ಸೀದಾ ಜೀವನ ನಡೆಸೋರಿ ಇದ್ರ ಲಗ್ನ ಮಾಡ್ಕೋರಿ. ಏನಾದರೂ ಮಹಾನ್ ಉದ್ದೇಶವನ್ನು ಇಟ್ಟುಕೊಂಡು ಜೀವಿಸುವವರು ಲಗ್ನಕ್ಕೆ ಟೈಮ್ನೂ ಇರಂಗಿಲ್ಲರಿ ಅವ್ರಿಗೆಲ್ಲ. ಈಗೆಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ ಅವ್ರಿಗೆಲ್ಲ ಪುರುಸತ್ತ ಇರಂಗಿಲ್ಲ. ಇಲ್ಲಾಂದ್ರೆ ನೋಡ್ರಿ, ಈಗ ಹೆಂಡತಿ ಬೆನ್ನು ಹತ್ಬಿಡ್ತಾ ಏನು ಮಾ ಅಂದರೆ ನಮಗೆ ಸುಧಾರಿಸಕ್ಕೆ ಕೊಡಂಗಿಲ್ಲ ಅಂತೇಳಿ. ಮನಸ್ಸಂದ್ರೆ ಏನಪ್ಪ ಅಂತ ಹೇಳಿದ್ರೆ ಅದು ನಮ್ದೊಂದು ಛಾಯಾ ರೀ, ಅದು ನಮ್ದೊಂದು ಇದನ್ನರಿ, ಅದು ನಮ್ಮ ಜೊತೆಗೇನೆ ಇರ್ತೈತೆ. ಅದು ಇಲ್ಲಂತಿಲ್ಲ, ಅದು ಇದ್ದ ಇರ್ತೈತೆ ರೀ. ಅದಕ್ಕಾಗಿಲ್ಲೇ ಭಗವಂತ ಹೇಳ್ತಾ ಇದ್ದಾನೆ, ಮನಸ್ಸು ಎಲ್ಲೇ ಹೋಗ್ತೈತೆ ಅನ್ನೋದನ್ನು ಎಚ್ಚರದಿಂದ ಅದಕ್ಕೆ ನೋಡ್ಬೇಕ್ರಿ. ಮನಸ್ಸಿಗೆ ನಾವು ಅಬ್ಸರ್ವ್ ಮಾಡಿದರೆ ಆ ಮನಸ್ಸು ಸಹಿತ ನಮಗೆ ಹೆದರ್ತೈತೆ. ಒಂದು ಮಗು ಅದ ರೀ, ಅದು ಮಗುಗೆ ತನ್ನಷ್ಟಕ್ಕೆ ತಾನೇ ಅಭ್ಯಾಸ ಮಾಡಕ್ ಬಿಟ್ರೆ ಅದು ಮಾಡಂಗಿಲ್ಲ ರೀ. ಅದ್ರ ಜೊತೆಗೆ ಕುಂತ ಹ್ಞೂ ಮಾಡ ಹ್ಞೂ ಮಾಡ ಹಂಗಾದ್ರೆ ಹಿಂದೆ ಹತ್ತಬೇಕು ರೀ. ಹ್ಞೂ ಭಗವದ್ಗೀತಾ ಹೇಳ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಬ್ಯಾಡ ತಂದ್ರೆ ಅದು ಮಲ್ಕೊಳಕ್ ಹೋಗ್ತೈತಿ ರೀ, ಲಯ ಆಗ್ಲಿಕ್ಕೆ ಹೋಗ್ತೈತಿ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಈ ಜೀವನದಲ್ಲಿ ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ. ಪ್ರಜ್ಞಾ ಅಂದ್ರೆ ಬುದ್ಧಿ ರೀ, ಬುದ್ಧಿಯನ್ನು ಹಾರಿಸ್ಬಿಡ್ತೈತೆ ನಮ್ದು. ಅದಕ್ಕಾಗಿ ಹೋದ ಶ್ಲೋಕದಲ್ಲಿ ಹೇಳಿದ್ದರ್ರಿ, ಬುದ್ಧಿ ನಾಶಾತ್ ಪ್ರಣಶ್ಯತಿರಿ. ಆ ಮನಸ್ಸು ನಮ್ದು ಬುದ್ಧಿಯನ್ನು ನಾಶ ಮಾಡಿಬಿಡುತ್ತದೆ. ಆದ್ದರಿಂದ ಬಿ ಕೇರ್ಫುಲ್ ಅಂತೇಳಿ ಮುಂದಿನ ಶ್ಲೋಕ ಇನ್ನೂ ಸುಂದರವಾಗಿದೆ. ಓಂ ತತ್ಸತ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ.